ಜಮೀನಿನಲ್ಲಿನ ವಿದ್ಯುತ್ ಕಂಬದಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ 5 ಎಕರೆ ಕಬ್ಬು ಹಾನಿಯಾಗಿರುವಂತಹ ಘಟನೆ ವಿಜಯಪುರ ಜಿಲ್ಲೆಯ ಬಸವನ ಬಾಕೇವಾಡಿ ತಾಲೂಕಿನ ಕರಿಬಂಟನಾಳ ಗ್ರಾಮದಲ್ಲಿ ನಡೆದಿದೆ. ಸಿಬಿ ಪಾಟೀಲ್ ಎಂಬುವರಿಗೆ ಕಬ್ಬು ಸೇರಿದಂತಹ ಆ ಹೊಲದಲ್ಲಿ ಕಬ್ಬು ಭಸ್ಮವಾಗಿದ್ದು ಇನ್ನ ಸ್ಥಳೀಯರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳಿಂದ ಬೆಂಕಿ ನಂದಿಸಲಾಗಿದೆ. ಆದರೆ ಲಕ್ಷಾಂತರ ರು ಮೌಲ್ಯದ ಕಬ್ಬು ಹಾನಿಯಾಗಿದೆ. ಬಸವಿನ ಭಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದಾಗಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.